ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ದೂದ್ ಪೇಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬರ್ರಿ, ಇದು ಹಚ್ಕೊತೀನಿ. ಹಚ್ಚಿ ಮಿಕ್ಸಿಗೆ ಹಾಕ್ಬೇಕು. ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿನ ರುಬ್ಕೋಬೇಕು. ಈಗ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಐಟಮ್ಸ್ ಯಾವುದಿಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಒಂದು ಕಪ್ಪು ಹಾಲು ಪೌಡರು, ಒಂದು ಕಪ್ಪು ಸಕ್ಕರೆ ಪುಡಿ, ಒಂದು ಮೂರು ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಲರ್ ಪುಡಿ ತೊಗೊಂಡಿದ್ದೀನಿ, ಯೆಲ್ಲೋ ಕಲರು. ಎಷ್ಟು ಬೇಕಂತ ನೋಡೋಣ. ಆಮೇಲೆ ಸ್ವಲ್ಪ ತುಪ್ಪ, ತುಪ್ಪ ಬೇಕು. ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ. ನೋಡಿ, ಇವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಣ. ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇಂದಿಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಹಾಲು ಪೌಡ್ರ್ ಹಾಕ್ತಾ ಇರೋದು. ಚೆನ್ನಾಗಿ ಚಿಸ್ಕೊಳ್ಳೋಣ ಹಾಲು ಪೌಡ್ರ್ ಹಾಕಿ. ಗಟ್ಟಿ ಆಗ್ಬೇಕು ಇದು ಹಾಲು ಪೌಡ್ರ್ ಹಾಕಿದ್ಮೇಲೆ. ಚೆನ್ನಾಗಿ ತಿರ್ಸ್ಬೇಕು, ಕೈ ಬಿಡದೆ. ಗಂಟು 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 ಆಗಕ್ಕೆ ಬಿಡ್ಬೇಡಿ. ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕೋಣ ಎಷ್ಟು ಬೇಕಂತ. ಒಂದು ಕಪ್ ತೊಗೊಂಡಿದ್ದೀನಿ ನಾನು, ಅರ್ಧ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ಕೊಂಡು ಹಾಕೋಣ ಸ್ವೀಟು. ಚೆನ್ನಾಗಿ ಕುದಿ ಬರಲಿ. ಇವಾಗ ಗಟ್ಟಿ ಆಗತ್ತೆ. ಇವಾಗ ಸಕ್ಕರೆ ನೀರಾಗತ್ತಲ್ಲ, ಮತ್ತು ನೀರಾಗುತ್ತೆ ಹಾಲು ಪೌಡ್ರು ಮತ್ತು ಸಕ್ಕರೆ ಇವೆಲ್ಲ ಸ್ವಲ್ಪ ನೀರು ನೀರಾಗತ್ತೆ. ಇವಾಗ ಈ ಥರ ಸಾಕು. ಇವಾಗ ಮಾವಿನ ಹಣ್ಣು ಹಾಕ್ತಾ ಇದ್ದೀನಿ ನಾನು. ಮಾವಿನ ಹಣ್ಣು ರುಬ್ಕೊಂಡಿರುತ್ತೆ. ಕಲರ್ ಪುಡಿ ಹಾಕೋಣ ಚೂರೇ ಚೂರು. ಚೂರೇ ಚೂರು ಕಲರ್ ಪುಡಿ ಹಾಕೋಣ ಎಲ್ಲ ಕಲರ್. ಗಟ್ಟಿ ಆಗೋ ತನಕ ನಾವು ತಿರ್ಸ್ತಾ ಇರಬೇಕು. ಸ್ವಲ್ಪ ಇವಾಗ ರುಬ್ಕೊಂಡಿದ್ದು ಏಲಕ್ಕಿ ಪುಡಿ ಹಾಕೋಣ. ಪೂರ್ತಿ ಹಾಕ್ತಾ ಇದ್ದೀನಿ. ಮೂರು ಏಲಕ್ಕಿ ಕಟ್ ಮಾಡ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸಾಕು, ಗ್ಯಾಸ್ ಆಫ್ ಮಾಡೋಣ. ಆಮೇಲೆ ಅದಕ್ಕೆ ತುಪ್ಪ ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ತುಪ್ಪ ತೋರ್ಕೊಳ್ಳಿ ಕೈಗೆ. ಇವಾಗ ಈ ಥರ ತುಪ್ಪ ಸುರ್ಕೊಂಡು ಈ ಥರ ಡಿಸೈನ್ ಮಾಡಬೇಕು. ಎಲ್ಲ ರೆಡಿ ಆಗಿದೆ, ರೌಂಡಾಗಿ ಮಾಡಿದ್ದೀನಿ. ಇದಕ್ಕೆ ಈ ಥರ ಗೋಡಂಬಿ ಹಾಕ್ಬೇಕು. ತೂತ್ ಪಿನ್ನಿಂದ ಡಿಸೈನ್ ಮಾಡಬೇಕು. ತೂತ್ ಪಿನ್ನಿಂದ ಈ ಥರ ಡಿಸೈನ್ ಮಾಡಬೇಕು ನೋಡಿ. ಈ ಥರ ಡಿಸೈನ್ ಮಾಡಬೇಕು ಕೈಯಲ್ಲಿ ಇಟ್ಕೊಂಡು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣುವ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.